ದೀಕ್ಷೆ ಕೊಡಬೇಕು, ದೇಶದ ಜನ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅಂತ ಹೇಳಿದ್ರು. ಬಹುಶಃ ಇತಿಹಾಸ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಗಾಂಧೀಜಿಯವರನ್ನ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂತ ಕೀರ್ತಿ ಅವ್ರ ಪಕ್ಷಕ್ಕಿದೆ. ಸೊ ಅದರಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ. ಸೊ ಕನ್ನಡದ ಪರ ಧ್ವನಿ ಎತ್ತಿದ್ದಕ್ಕೆ, ಕರ್ನಾಟಕದ ಪರ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದಾರೆ ಅಂತೇಳಿ ವರದಿಗಳು ಬರ್ತಾ ಇದೆ. ಸೊ ಬಡವರನ್ನ ಯಾಕೆ ಬಾವಿಗೆ ತಳ್ಳಿ ಆಟ ನೋಡ್ತೀರಿ? ನೀವೇ ನಿಮಗೆ ರಾಜ್ಯಪಾಲರು ಏನೋ ಅಧಿಕಾರದ ಆಸೆ ಇರಬೇಕು ಅಂತ ಕಾಣಿಸ್ತದೆ. ಬಿಜೆಪಿಯವರು ನಿಮ್ಮನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕೆ ನೀವು ಆಗಾಗ ಏನೇನೋ ಮಾತನಾಡ್ತಾ ಇರ್ತೀರಿ, ಹಿರಿಯರಾದರೂ ಕೂಡ ಏನಾರ ಮಾತಾಡಬೇಕು ಅಂತೇಳಿ ನೀವು ಮಾತಾಡ್ತಾನೆ ಇರ್ತೀರಿ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ, ತಾವು ಸಮಯ ಕೊಟ್ರೆ ಬೇರೆಯವರೆಲ್ಲ ಯಾಕೆ ಗುಂಡಿ ಕೊಲ್ಲಬೇಕು, ಈ ಕರ್ನಾಟಕದ ಕನ್ನಡದ ನೆಲಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ. ಸಮಯ ಕೊಡ್ತೀನಿ, ತಿಳಿಸ್ತೀನಿ, ಬಂದು ನಿಲ್ತೀನಿ. ದಯವಿಟ್ಟು ನಿಮ್ಮ ಆಸೆ ಈಡೇರಿಸಿಕೊಂಡು ನಿಮ್ಮ ನಾಯಕರಿಗೆ ಶಬಾಷ್ಗಿರಿ ತಗೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ನಾನೇ ತೀರ್ಮಾನ ಮಾಡಿದ್ದೀನಲ್ಲ, ಈ ಪಾಪ ಯಾರೋ ಬಡವ್ರ ಮಕ್ಕಳನ್ನ ಈ ತರ ರೊಚ್ಚಿಗೇಳಿಸಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನ ಬಾವಿಗೆ ತಳ್ಳಿ ನೋಡೋ ಬದಲು, ಪಾಪ ಮಹಾನ್ ನಾಯಕರು. ಸೊ ಅವರ ನಾಯಕರಿಗೆ, ಅವರ ನಾಯಕತ್ವಕ್ಕೆ, ಅವರ ಇದಕ್ಕೆ ಒಂದು ಇದನ್ನ ಕೊಡಬೇಕು, ಶಬಾಷ್ಗಿರಿ ತಗೋಬೇಕು. ಸೊ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕಕ್ ಹೋಯ್ತೀರಿ? ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ, ಸಮಯ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸಿದ್ರಾಗಿದ್ದೀರಿ, ಯಾವ ಗುಂಡಿಕ್ತಿರೋ, ಕೊಲ್ತಿರೋ, ಕೊಲ್ಲಿಸ್ತಿರೋ ನೋಡೋಣ. ಸತೀಶ್ ಕುಂಜ್ ಅವರು, ದೇಶಾದ್ಯಂತ ಹಿಂದೂಗಳ ತೆರಿಗೆ ಏನಿದೆ ಅದು ಹಿಂದೂಗಳಿಗೆ ಮಾತ್ರ ಸಲ್ಲಬೇಕು, ಬೇರೆ ಸಮುದಾಯಕ್ಕೆ ಹೋಗ್ಬಾರ್ದು. ನೀವೇನು ಹೋರಾಟ ಮಾಡಿದ್ರಿ ರಾಜ್ಯದ ತೆರಿಗೆ, ರಾಜ್ಯಕ್ಕೆ ಬರಪ್ಪ, ಅದು ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಖರ್ಚು ಮಾಡಿ ಬೇರೆಯವ್ರಿಗೆ ಯಾಕೆ ಖರ್ಚು ಮಾಡ್ತೀರಿ ಅಂತ ಬಿಜೆಪಿ ಹರೀಶ್ ಪೂಂಜೆ ಟ್ವೀಟ್ ಮಾಡಿದ್ದಾರೆ. ಒಳ್ಳೇದು, ಒಬ್ಬೊಬ್ರು ಒಬ್ಬೊಬ್ರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಮೌನವಾಗಿದ್ರು ಎಲ್ಲರೂ, ಸಂಸತ್ ಸದಸ್ಯರುಗಳು ಮೌನವಾಗಿದ್ರು, ಬಿಜೆಪಿ ಮೌನವಾಗಿತ್ತು. ಇವತ್ತು ಚರ್ಚೆಗಳು, ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ನನ್ನದು ಇಷ್ಟೇ, ನಿರಂತರವಾಗಿ ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆ ಪಾಲು ಇವತ್ತು ಎಷ್ಟೆಷ್ಟಿದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ, ತಾವು ಕೂಡ ರಾಜ್ಯದ ಜನಕ್ಕೆ, ರಾಷ್ಟ್ರದ ಜನಕ್ಕೆ ಬಿತ್ತಾರ ಮಾಡ್ತಾ ಇದ್ದೀರಿ. ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ತೆರಿಗೆ ಬರ್ತಾ ಇದೆ, ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಖರ್ಚಾಗ್ತಾ ಇದೆ, ಕೇಂದ್ರ ಸರ್ಕಾರ ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದೆ, ಗುಜರಾತ್ಗೆ ಎಷ್ಟು ಕೊಟ್ಟಿದೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ರಾಜಸ್ಥಾನ್ಗೆ ಎಷ್ಟು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ತಮಿಳುನಾಡಿಗೆಷ್ಟು ಕೊಡ್ತಾ ಇದ್ದಾರೆ, ನಮ್ಮ ತೆರಿಗೆಯ ಪಾಲು ಯಾರ್ಯಾರು ಯಾವ್ಯಾವ ವರ್ಷದಿಂದ ಎಷ್ಟೆಷ್ಟು ಹಣವನ್ನ ಪಡೀತಾ ಇದ್ದಾರೆ, ನಮ್ಮ ಯೋಜನೆಗಳು, ನೀರಾವರಿ ಯೋಜನೆಗಳು ಯಾವ ರೀತಿ ಅಡ್ಡಗಾಲಾಗಿ ನಿಂತಿದೆ, ನಮಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ಕಡೆಗಣೆ ಕಾಣಿಸ್ತಾ ಇದ್ದಾರೆ. ಇವತ್ತು ವೈಟ್ ಪೇಪರ್ ಅನ್ನ ಘೋಷಣೆ ಮಾಡಿದ್ದಾರೆ. ನಾನೊಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಳೆದ 10 ವರ್ಷಗಳಿಂದ ಪಿಎಂಜಿಎಸ್ವೈ ರಸ್ತೆಗಳನ್ನ ನಮ್ಗೆ ಕೊಟ್ಟೇ ಇಲ್ಲ, ಒಂದೇ ಸರಿ ಕೊಟ್ಟಿತ್ತು. ಕಾರಣ ಏನು ಅಂತ ಅಂದ್ರೆ, ಮಹಾರಾಷ್ಟ್ರ ನೀವು ಎಲ್ಲ ರಸ್ತೆಗಳ ಕನೆಕ್ಟಿವಿಟಿ ಆಗೋಗಿದೆ, ನಿಮ್ಗೆ ರಸ್ತೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಡೆದಿದ್ದಾರೆ. ಸೊ ಎಲ್ಲದರಲ್ಲೂ ತಡ್ಕೋಬೇಕಾ ನಾವು? ಸುಮಾರು 4,750 ಕಿಲೋಮೀಟರ್ ರಸ್ತೆ ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ ಆಗಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ರು ಯಾರು? ಕೇಂದ್ರ ಸರ್ಕಾರ, ನಿತಿನ್ ಗಡ್ಕರಿ ಅವರ ಮಂತ್ರಾಲಯ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕಟ್ಟಿಸಿ ಡಿಪಿಆರ್ ಎಲ್ಲ ಮಾಡಿಸಿದ್ರು. ಇವತ್ತಿನವರೆಗೂ ಕೂಡ ಅನುಮೋದನೆಯನ್ನ ಕಳೆದ 5 ವರ್ಷಗಳಾಯ್ತು. ನಿಮ್ಮಲ್ಲಿ ನ್ಯಾಷನಲ್ ಹೈವೇ ಜಾಸ್ತಿ ಇದೆ, ಎಲ್ಲ ಅಭಿವೃದ್ಧಿ ಆಗೋಗಿದೆ, ನಾವು ಕೊಡಕ್ಕಾಗೋದಿಲ್ಲ ಅಂತ ಹೇಳಿ ತಡೆದಿದ್ದಾರೆ ಅಂತ ಹೇಳಿದ್ರೆ ಯಾರನ್ನ ಕೇಳಬೇಕು? ತೆರಿಗೆ ನಿಮ್ದು, ಅಭಿವೃದ್ಧಿ ಅವ್ರದ್ದು. ಅದಕ್ಕೂ ಒಂದು ನ್ಯಾಯ ಇರ್ತದೆ, ಒಂದು ಬದ್ಧತೆ ಇರ್ತದೆ. ಎಷ್ಟು ಹಣ ಬೇಕು, ಎಷ್ಟು ಹಣ ಕೊಡಬೇಕು ನಮಗೆ, ನಾವು ಎಷ್ಟು ಹಣ ತಗೋಬೇಕು. ನಾನೇನು ಭಾರತದ ವಿರೋಧಿ ಅಲ್ಲ, ನಾನು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥವನು. ನಾನು ಸಂವಿಧಾನದ ಆಶಯಗಳ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವನು.
ನನ್ನನ್ನ ದೇಶದ್ರೋಹಿ ಅಂತ ಕೊಲ್ಲಬೇಕು ಅಂತಕ್ಕಂತ ಇಚ್ಛಾಶಕ್ತಿ ಇದ್ರೆ ಖಂಡಿತ ನಿಮ್ ಮುಂದೆ ಬಂದು ನಿಂತ್ಕೊಳ್ತೀನಿ ಈಶ್ವರಪ್ಪನವರೇ, ಸಿದ್ರಾಗಿ ಅತಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಾನು ಅವಕಾಶಕ್ಕೆ ಕೇಳಿದ್ದೆ, ನಮ್ಮ ಪಕ್ಷದಲ್ಲೂ ಕೂಡ ಹೆಸರನ್ನ ಸೂಚಿಸಿದ್ರು, ಏನ್ ಕಾರಣನೋ ಗೊತ್ತಿಲ್ಲ ನನ್ನನ್ನ ನಿರಾಕರಣೆ ಮಾಡಿದ್ರು ನನ್ನ ಧ್ವನಿಯನ್ನ. ಆದ್ರೆ ನನ್ನ ಧ್ವನಿ ಒಳಗಡೆ ತಡಿ ಪ್ರಯತ್ನ ಮಾಡಬಹುದು, ಆದ್ರೆ ಹೊರಗಡೆ ತಡಿಲಿಕ್ಕೆ ಪ್ರಯತ್ನ ಸಾಧ್ಯ ಆಗೋದಿಲ್ಲ. ಈ ಹೋರಾಟ ನಿರಂತರವಾಗಿರ್ತದೆ, ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿದೆ. ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂತ ಅನ್ಯಾಯ ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏನ್ ಯಾವ ರೀತಿಯ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಬಿಡಿ ಎಳೆ ಎಳೆಯಾಗಿ ಹೇಳ್ತಕ್ಕಂತ ಸಮಯ ಹತ್ರ ಬಂದಿದೆ. ಮಾಡೋಣ. ಅಶೋಕ್ ಅವರು ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ಕನ್ನಡಿಗರ ಆಸ್ತಿ ಬೇಡ, ಕನ್ನಡಿಗರ ತೆರಿಗೆ ಹಣ ವಾಪಸ್ ಕೊಡೋದು ಬೇಡ ಅಂತ ಏನಾದ್ರೂ ತೀರ್ಮಾನ ಮಾಡಿದ್ದೆ. ಆದ್ರೆ ನಮ್ಮ ಹಣ ಬೇಡ, ಉತ್ತರ ಪ್ರದೇಶಕ್ಕೆ ಕೊಡೋಣ ಪೂರ್ತಿ, ಉತ್ತರ ಪ್ರದೇಶನೇ ಉದ್ದಾರ ಆಗ್ಲಿ, ಬಿಹಾರನೇ ಉದ್ದಾರ ಆಗ್ಲಿ ಅಂತಕ್ಕಂತ ಒಂದು ಸ್ಥಾನದಲ್ಲಿ ಅವರೇನ ರೈತರೆ ಅದನ್ನ ನೇರವಾಗಿ ಹೇಳಿ. ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಈಗ ಜವಾಬ್ದಾರಿ ಸ್ಥಾನವನ್ನು ಒತ್ತಿದ್ದಾರೆ. ನಮ್ಮ ಹಣ ಬೇಡ, ಕರ್ನಾಟಕದ ಹಣ ಬೇಡ, ನಮಗೆ 13 ಪೈಸೆನೇ ಸಾಕು, ಅದನ್ನು ಬೇಡ. ನಾವು ಉದ್ಯೋಗ ಕೊಡ್ತಾ ಇದೀವಿ ಬಂದವ್ರಿಗೆಲ್ರಿಗೂ, ಬದುಕೊಡ್ತಾ ಇದೀವಿ, ಜೀವನ ಕೊಡ್ತಾ ಇದೀವಿ, ನೀರು ಕೊಡ್ತಾ ಇದೀವಿ ಅಂದ್ರೂ ಕೂಡ ಇವತ್ತು ತೆರಿಗೆನಲ್ಲೂ ಕೂಡ ನಾವು ಎಲ್ಲದರಲ್ಲೂ ಕೂಡ ವಂಚನೆಯನ್ನ ಎಷ್ಟು ದಿನ ಸಹಿಸೋದು? ರಾಜಕೀಯಕ್ಕೋಸ್ಕರ ನನ್ನ ಮೇಲೆ ಅಥವಾ ಏನೋ ಹೇಳಬೇಕು ಅಂತ ಹೇಳಿ ಅಶೋಕ್ ಅವರು ಹೇಳ್ತು ಅಂತ ಅಂದ್ರೆ ಚರ್ಚೆಗೆ ಬರಲಿ, ಚರ್ಚೆ ಮಾಡೋಣ, ಚರ್ಚೆ ಮಾಡೋಣ. ಯಾಕೆ ಬೇಡ ಅಂತ ಅಂದವ್ರು ಯಾರು? ನನಗೆ ಗೊತ್ತಿಲ್ಲಪ್ಪ, ನೀವೆಲ್ಲ ತೋರಿಸಿದ್ದು ನಾನು ಹೇಳಿದ್ದೀನಿ, ಭೇಟಿ ಮಾಡೋಣ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.